ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋರಿಗೆ ಹೈಕೋರ್ಟ್ ಆದೇಶ ಕೊಟ್ಟಾಗಿದೆ ನೀವು ರ್ಯಾಂಕಿಂಗ್ ಕೂಡ ಪ್ರಕಟಗೊಳ್ಳುತ್ತೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಮಗೆ ಹೊಸದಾಗಿ ರ್ಯಾಂಕ್ ಪಟ್ಟಿ ಕೂಡ ಪ್ರಕಟ ಮಾಡುವ ಸಾಧ್ಯತೆ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ನಮ್ಮದು ರ್ಯಾಂಕಿಂಗ್ ಯಾವ ರೀತಿ ಬದಲಾವಣೆ ಆಗುತ್ತೆ ಹೇಗೆ ಅಂತ ತಿಳಿಸ್ ಹೇಗೆ ಅಂತ ಇಲ್ಲಿ ಒಂದು ಬ್ರೀಫಾಗಿ ಒಂದು ನೋಟಿಫೈನ ಮಾಡಿದ್ದಾರೆ ಯಾವ ರೀತಿ ಬದಲಾವಣೆ ಆಗುತ್ತೆ ನೀವು ರ್ಯಾಂಕಿಂಗ್ ಹೇಗಿರುತ್ತೆ ಅಂತ ಅದನ್ನು ಕ್ಲಾರಿಫೈ ಮಾಡ್ತೀನಿ ಚಾನಲ್ಗೆ ನಿಮ್ಮನ್ನು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಹೋಗ್ತದೆ ಇಲ್ಲಿ ನೀವು ನೋಡೋದಾದರೆ ಮೊದಲಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ರೀತಿ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಟಾಪರ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಅಷ್ಟೊಂದು ರ್ಯಾಂಕಿಂಗ್ ಬದಲಾವಣೆ ಆಗೋದಿಲ್ಲ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರ್ಯಾಂಕಿಂಗ್ ಒಳಗಿರೋ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಚೂರು ಹೊಡೆತ ಬೀಳುವುದಿಲ್ಲ ಅರೌಂಡು ಟೆನ್ ತೌಸಂಡ್ ಒಳಗಿರೋ ರ್ಯಾಂಕಿಂಗ್ಗೆ ಅಲ್ಪ ಮಟ್ಟದಲ್ಲಿ ಅಲ್ಪ ಸ್ವಲ್ಪ ಮಟ್ಟದಲ್ಲಿ ಮಾತ್ರ ಹೊಡೆತಾ ಬೀಳುತ್ತೆ ಇನ್ನು ಹತ್ತು ಸಾವಿರದ ಮೇಲೆ ಇಪ್ಪತ್ತು ಸಾವಿರದ ಮೇಲೆ ಇದ್ದರೆ ಸ್ವಲ್ಪ ಜಾಸ್ತಿ ಹೊಡೆತ ಬೀಳುತ್ತೆ ವಿದ್ಯಾರ್ಥಿಗಳಿಗೆ ಅದು ನಿಮಗೆ ಯಾಪನೆ ಇರಲಿ ನಂತರ ನೀವು ರ್ಯಾಂಕಿಂಗ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಪ್ರಶಸ್ತ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶಸ್ತ ವಿದ್ಯಾರ್ಥಿಗಳು ಪಿ ಯು ಸಿಲಿ ನೂರಕ್ಕೆ ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಪಡ್ಕೊಂಡಿದ್ದರೆ ಅನ್ಕೋತೀನಿ ಆಗ ನಿಮಗೆ ಸಿ ಇ ಟಿ ಇಲ್ಲಿ ನಿಮಗೆ ನೂರಕ್ಕೆ ಐವತ್ತಾರು ಬಂದಿದ್ದರೆ ನಿಮಗೆ ಎರಡು ಬಂದ್ಬಿಟ್ಟು ನೂರಕ್ಕೆ ಎಪ್ಪತ್ತ್ಮೂರು ಬರುತ್ತೆ ಅದೇ ರೀತಿ ಫ್ರೆಶ್ ಪ್ರಶಸ್ತಿ ವಿದ್ಯಾರ್ಥಿಗಳಿಗೆ ಕೂಡ ಸೇಮ್ ನೂರಕ್ಕೆ ಅವರು ತೊಂಬತ್ತು ತೆಗೆದಿರ್ತಾರೆ ಆದರೆ ಸೇಮ್ ತೆಗೆದಿರ್ತಾರೆ ಆದರೆ ಅವರಿಗೆ ಆರು ಅಂಕಗಳನ್ನು ಮೈನಸ್ ಮಾಡ್ತಾರೆ ಯಾಕಂದರೆ ಗ್ರೇಸ್ ಮಾರ್ಕ್ಸ್ ಇರೋ ಕಾರಣ ಆರು ಅಂಕಗಳನ್ನು ಕೂಡ ಮೈನಸ್ ಮಾಡ್ತಾರೆ ಅಲ್ಲಿ ಅವರಿಗೆ ನೂರಕ್ಕೆ ತೊಂಬತ್ತೈದು ಎಂಬತ್ತ ನಾಲ್ಕು ಆಗುತ್ತೆ ಅವರು ಸೇಮ್ ನೂರಕ್ಕೆ ಐವತ್ತಾರು ತೆಗೆದಿರ್ತಾರೆ ಸೇಮ್ ಆಗುತ್ತೆ ನಂತರ ಪ್ರೊಫೆಷನ್ ಮಾಡಿದ್ರೆ ನೂರಕ್ಕೆ ಎಪ್ಪತ್ತು ಅಂಕಗಳು ಬರುತ್ತೆ ಆದರೆ ಇಲ್ಲಿ ನೋಡೋದಾದರೆ ರಿಪೀಟಸ್ ವಿದ್ಯ ಪ್ರಶಸ್ತ ವಿದ್ಯಾರ್ಥಿಗಳಿಗೆ ನೂರಕ್ಕೆ ಎಪ್ಪತ್ತ್ಮೂರು ಅಂಕಗಳು ಬರುತ್ತೆ ಅದೇ ರೀತಿ ರಿಪೀಟಸ್ ವಿದ್ಯಾರ್ಥಿಗಳಿಗೆ ನೂರಕ್ಕೆ ಎಪ್ಪತ್ತು ಅಂಕಗಳು ಬರುತ್ತೆ ಈ ರೀತಿ ವೇರಿ ಆಗುತ್ತೆ ಇದರಿಂದ ರ್ಯಾಂಕ್ ಬದಲಾವಣೆ ಹೇಗೆ ಆಗುತ್ತೆ ಅಂದರೆ ನಮಗೊಂದು ಐಡಿಯಾ ಬರುತ್ತೆ ಇದನ್ನು ನೋಡಿದ್ರೆ ದೇರ್ ಈಸ್ ನೋ ಮೇಜರ್ ಡಿಫ್ರೆನ್ಸ್ ಆ್ಯಂಡ್ ಆಸ್ ಡೆಫಿನೆಟ್ಲಿ ಬೆಟರ್ ದೆನ್ ದ ಪ್ರಿವಿಯಸ್ ಜೀರೋ ಪರ್ಸೆಂಟ್ ಫಾರ್ ಪಿ ಯು ಸಿ ರಿಪೀಟರ್ಸ್ ಇದು ಬೆಸ್ಟ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಇದು ವಿತ್ನ ಬಿಗ್ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿ ಒನ್ ಸೇ